ಬೇರೆ ಏನು ತಿಂತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಇದನ್ನು ಮಾತ್ರ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನುಭವಿಸ್ ಕರ್ನಾಟಕಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾವು ಅಥೆಂಟಿಕ್ ಮೇಲ್ಕೋಟೆ ಪುಳಿಯೋಗರೆ ತಿನ್ನಕ್ಕೆ ಬಂದಿದ್ದೀವಿ. ಅದು ಕೂಡ ಟೆಂಪಲ್ ಸ್ಟೈಲು, ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ ಥರನೇ ಇರುತ್ತೆ. ಎಲ್ಲಿ ಅಂತ ಗೊತ್ತಾಗಿರ್ಬೋದು, ಹಿಂದೆ ಕಾಣಿಸ್ತಯ್ಯಾ. ಸೊ ಮೇಲ್ಕೋಟೆ ಪುಳಿಯೋಗರೆ ಹೌಸ್ಗೆ ಬಂದಿದ್ದೀವಿ. ಸೊ ಇದು ಅವರ ಮೂರನೇ ಬ್ರ್ಯಾಂಚು. ಫಸ್ಟ್ ಬ್ರ್ಯಾಂಚು ನಾವು ಒಂದು ವರ್ಷನ ಎರಡು ವರ್ಷದ ಹಿಂದೆ ಮಾಡಿದ್ದು. ಸೊ ಜಯನಗರ 4T ಬ್ಲಾಕಲ್ಲಿ ಇದೆ ಅವ್ರದ್ದು ಫಸ್ಟ್ ಬ್ರ್ಯಾಂಚು, ಅಲ್ಲಿಂದ ಶುರು ಆಗಿದ್ದು. ಸೊ BTM ಲೇಔಟಲ್ಲಿ ಮಾಡಿದ್ರು, ಇವಾಗ ಇಲ್ಲಿ ಜಯನಗರ 5th ಬ್ಲಾಕಲ್ಲಿ ಇದೆ. ಇನ್ನೂ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದರೆ, ಸೊ ರಾಷ್ಟ್ರೀಯ ವಿದ್ಯಾಲಯ ಮೆಟ್ರೋ ಸ್ಟೇಷನ್ನಿದೆಯಲ್ಲ ಹತ್ರನೇ, ಇಳಿದಿದ ತಕ್ಷಣ ಆ ಪಾರ್ಕು ಮಧ್ಯದಲ್ಲಿ ರೋಡ್ ಹೋಗುತ್ತಲ್ಲ ಅಲ್ಲಿ ಬಂದರೆ ಇದು ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಕೊಟ್ಟಿರ್ತೀವಿ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ನೀವು ಆರಾಮಾಗಿ ಈ ಜಾಗಕ್ಕೆ ಬಂದ್ಬಿಡ್ಬೋದು. ಸೊ ಇನ್ನೂ ಲ್ಯಾಂಡ್ ಮಾರ್ಕ್ ಹೇಳ್ಬೇಕು ಅಂದರೆ ಈ ಕಡೆ ನಂದಿನಿ ಬೂತ್ ಇದೆ, ಹಾಲು ಪಾರ್ಕ್. ಓಕೆ, ಲೊಕೇಶನ್ ಫಾಲೋ ಮಾಡಿ, ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಕರ್ಕೊಂಬಂದು ಗೂಗಲ್ಲು ಇಲ್ಲಿ ಬಿಟ್ಬಿಡುತ್ತೆ ನಿಮ್ಮನ್ನ. ಸೊ ಇಲ್ಲಿಗೆ ಬಂದಾಗ ಮೈನು ಟ್ರೈ ಮಾಡಬೇಕಿರೋದು ಅವರ ಸಿಗ್ನೇಚರ್ ಡಿಶ್ಶು ಪುಳಿಯೋಗರೆ. ಸೊ ಅದಾದಮೇಲೆ ಇನ್ನೂ ತುಂಬ ಮೆನೂನ ಆ್ಯಡ್ ಮಾಡಿದ್ದಾರೆ, ಅದೇನೇನು ಅಂತ ಒಳಗೋಗ್ಬಿಟ್ಟು ನೋಡಿಬಿಟ್ಟು ತಿಳಿಸ್ತೀವಿ, ಆಮೇಲೆ ಟೇಸ್ಟ್ ಮಾಡ್ತೀವಿ. ಸೊ ಇನ್ನೊಂದೇನು ಸ್ಪೆಷಲ್ ಅಂದರೆ ಗೊತ್ತಾ, ಇವಾಗ ಅವರು ಪುಳಿಯೋಗರೆ ಗೊಜ್ಜು ಕೂಡ ಸೇಲ್ ಮಾಡ್ತಾಯಿದ್ದಾರೆ. ಸೊ ನೀವು ಮನೇಲಿ ತೊಗೊಂಡೋಗಿ ಬಲ್ಕಲ್ಲಿ ಮಾಡ್ಕೊಬೇಕು, ಏನೋ ಫಂಕ್ಷನ್ ಇರುತ್ತೆ, ಹಬ್ಬ ಇರುತ್ತೆ ಅಂದಾಗ ಪರ್ಚೇಸ್ ಮಾಡ್ಕೊಂಡು ಮಾಡ್ಕೊಬೋದು. ಸೊ ಬಂದು ತಿನ್ನಬೇಕು ಇಲ್ಲೇ ಲೈವಲ್ಲಿ ಅವ್ರ ರೆಸಿಪಿನ ಅಂದರೆ ಇಲ್ಲಿಗೆ ಬರಬೇಕು. ವೇಟ್ ಮಾಡ್ತೀರಾ, ಹೋಗ್ಬಿಡೋಣ ಬನ್ನಿ. ಸೊ ಫಸ್ಟು ಇಡ್ಲಿಯಿಂದ ಶುರು ಮಾಡೋಣ ಅಂತ ಇಡ್ಲಿ ತೊಗೊಂಡಿದ್ವಿ. ಸೊ ತಟ್ಟೆ ಇಡ್ಲಿ ಸಿಗುತ್ತೆ ಇಲ್ಲಿ, ಒಂದು ಸಿಂಗಲ್ ಇಡ್ಲಿ. ಸೊ ಅದಕ್ಕೆ ಸಾಂಬಾರು ಕೊಟ್ಟಿದ್ದಾರೆ ಮತ್ತು ಚಟ್ನಿ ಇದೆ. ಟೇಸ್ಟ್ ಮಾಡುವ ಇಡ್ಲಿಯ ಸಾಫ್ಟ್ನೆಸ್. ಸೊ ಹಿಂಗೆ ಪ್ರೆಸ್ ಮಾಡಿದ್ರೆ ಕೆಳಗಡೆ ತಟ್ಟೆ ಟಚ್ ಆಗುತ್ತೆ. ಸಖತ್ತು ಮೃದುವಾದ ತಟ್ಟೆ ಇಡ್ಲಿ. ಅದನ್ನು ಈ ಕಡೆ ಸಾಂಬಾರಲ್ಲಿ ಆಲ್ರೆಡಿ ಡಿಪ್ ಥರ ಆಗೋಗಿದೆ, ಅದು ಆಲ್ರೆಡಿ ಎಷ್ಟು ಹಾಕ್ಕೊಂಡು ಎಷ್ಟೊಂದು ಹಾಕಿದ್ರು ಇಲ್ಲಿವರೆಗೂ ಇತ್ತು, ಅದು ಹಂಗೆ ಹೀರ್ಕೊಂಬಿಟ್ಟಿದೆ ಅಲ್ಲ. ಶಿವ ಸಿಂಪಲಾದ ಸಾಂಬಾರು, ಲೈಟಾಗಿ ಚೆನ್ನಾಗಿದೆ, ಜಾಸ್ತಿ ಮಸಾಲೆ ಜಾಸ್ತಿ ಖಾರ ಇರೋದಿಲ್ಲ, ಆರಾಮಾಗೆ ಬೆಳಗ್ಗೆ ತಿನ್ನೋದಕ್ಕೆ ಹಿತವಾಗಿರುತ್ತೆ. ಈಗ ಚಟ್ನಿ, ಈ ಕಡೆ ಚಟ್ನಿ, ಅದು ಕೂಡ ಇಡ್ಲಿ ಹೀರ್ಕೊಂಬಿಟ್ಟಿದೆ. ಹಿಂಗೆ ಸ್ವಲ್ಪ ಹೀರಿಸ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಬಿಟ್ಟರೆ ಒಳಗಡೆ ಹೇಳ್ಕೊಳುತ್ತೆ. ಅದು ಸಿಂಪಲಾಗಿ ಲೈಟಾಗಿತ್ತಾ ಬೆಳಬೆಳೆ ತಿನ್ನಾಗೆ, ಇವಾಗ ಲೈಟಾಗಿ ತಿಂತಾರೆ, ವಯಸ್ಸಾಗಿರೋರೆಲ್ಲ ಬರ್ತಾರೆ, ಎಲ್ಲ ಪಾರ್ಕ್ ಇದೆ ಇಲ್ಲಿ ವಾಕಿಂಗ್ ಮಾಡಿಕೊಂಡು. ಅವರು ಬರೀ ಸಾರು ಹಾಕ್ಸ್ಕೊಂಡು ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಂಡು ಇನ್ನು ಸ್ವಲ್ಪ ಸ್ವಲ್ಪ ಕಲ್ಸ್ಕೊಂಡು ಕಲ್ಸ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಬಟ್ ತಿಂದಿದ ತಕ್ಷಣ ಕಿಕ್, ಆ ಖಾರ ಟಂಗ್ ಅಂತ ನಿದ್ದೆ ಬಿಟ್ಟಬೇಕು ಅಂದರೆ ಚಟ್ನಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು, ಸಖತ್ ಖಾರ ಖಾರವಾದ ಚಟ್ನಿ. ಆ ಕಡಲೆ ತರಿತರಿಯಾಗಿ ರುಬ್ಬಿರೋದು, ಎಲ್ಲ ಕಟುಂಬ ಕಟುಂಬ ಅಂತ ಸಿಗ್ತಾ ಇರುತ್ತೆ. ಖಾರ ಬಂದ್ಬಿಟ್ಟು ಹಸಿಮೆಣಸಿನ್ಕಾಯಿ, ಇದು ಖಾರ. ಚೆನ್ನಾಗಿದೆ, ಸೂಪರ್. ಚಟ್ನಿ ಜೊತೆ ಮಾತ್ರ ಅಲ್ಟಿ ಕಾಂಬಿನೇಷನ್. ಸೊ ಖಾರ ತಿನ್ನೋರಿಗೆ ಮಾತ್ರ, ಎರಡು ಮಿಕ್ಸ್ ಮಾಡ್ಕೊತಿದ್ರೆ ಅದು ಇನ್ನೊಂಥರ ಟೇಸ್ಟು. ವಡೆನೂ ಕೂಡ ಸಿಗುತ್ತೆ. ಸೊ ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಅಂದರು, ಅದಕ್ಕೋಸ್ಕರ ನಾವೇನೇನು ರೆಡಿ ಇದೆ ಅದನ್ನು ಮಾತ್ರ ತೊಗೊತಾ ಇದ್ದೀವಿ. ಸೊ ಮೇನ್ ಬಂದಿದ್ದು ಇಲ್ಲಿಗೆ ಪುಳಿಯೋಗರೆ ತಿನ್ನೋಕ್ಕೋಸ್ಕರನೇ. ಸೊ ನೆಕ್ಸ್ಟ್ ಡಿಶ್ಗೆ ಜಂಪ್ ಆಗ್ಬಿಡುವ. ಪುಳಿಯೋಗರೆಗೆ ಹೋಗಿದ್ದ ಮುಂಚೆ ಇನ್ನೊಂದು ರೈಸ್ ಐಟಮ್ ಏನೋ ತಿನ್ನೋಣ ಅಂದ್ಬಿಟ್ಟು ಚಿತ್ರಾನ್ನ ತೊಗೊಂಡಿದ್ದೀವಿ. ಸೊ ಇಂಟರ್ನ್ಯಾಷನಲ್ ಡಿಶ್ಶು, ನಮ್ಮ ಕರ್ನಾಟಕದ ಇಂಟರ್ನ್ಯಾಷನಲ್ ಡಿಶ್ಶು, ಮತ್ತು ನಮ್ಮ ಹರ್ಷವರ್ಧನ್ ಅವರ ಫೇವ್ರೇಟ್ ಡಿಶ್ ಚಿತ್ರಾನ್ನ. ಆಹಾ, ಫುಲ್ ಉದ್ರು ಉದ್ರು ಉದ್ರಾದ ರೈಸು,
ಅದಕ್ಕೂ ಕೂಡ ಚಟ್ನಿ ಕಾಂಬಿನೇಷನ್ ಕೊಟ್ಟಿರ್ತಾರೆ. ಬಟ್ ಫಸ್ಟ್ ಏನು ಮಿಕ್ಸ್ ಮಾಡ್ತೀರಾ ತಿನ್ನಬೇಕು. ಸೊ ಲೈಟಾಗಿ ಕಲಿಸಿರ್ತಾರೆ, ನೋಡೋದಕ್ಕೂ ಅಷ್ಟೇ ಲೈಟಾಗಿದೆ. ಸೊ ಎಲ್ಲಿ ಫುಲ್ ಎಲ್ಲೋ ಇಷ್ಟ ಬರಬೇಕು ಅಂದರೆ ಸ್ವಲ್ಪ ಅರ್ಶನ ಜಾಸ್ತಿ ಹಾಕೋಬೇಕು, ಇದರಲ್ಲಿ ಅರ್ಶನ ಸ್ವಲ್ಪ ಕಮ್ಮಿ ಹಾಕಿರೋದ್ರಿಂದ ಸ್ವಲ್ಪ ಲೈಟ್ ಎಲ್ಲೋ ಇಷ್ಟ ಕಲರು. ಸೊ ಕಾಯಿ ತುರಿ ಸಿಗ್ತಾ ಇರುತ್ತೆ ಲೈಟಾಗೆ, ಆಮೇಲೆ ಆ ಲೈಟಾಗೆ ಹುಳಿ ಅಂಶ ತುಂಬ ಹುಳಿ ಹುಳಿ ಆದ್ರೂ ಸ್ವಲ್ಪ ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಇದು ಪರ್ಫೆಕ್ಟಾಗಿದೆ ಆ ಹುಳಿ ಅಂಶ ಕೂಡ. ಚಿತ್ರಾನ್ನಕ್ಕಿರಬೇಕಾಗಿರೋ ಹುಳಿ, ಆಮೇಲೆ ಆಬ್ವಿಯಸ್ಲಿ ಕಡಲೆ ಬೀಜಗಳು, ಕಡಲೆಬೇಳೆಗಳು ಕಟುಮ್ ಕಟುಮ್ ಅಂತ ಮಧ್ಯ ಮಧ್ಯ ಸಿಗ್ತಾ ಇರುತ್ತೆ. ಆಮೇಲೆ ಇದೇನು ಅಷ್ಟೊಂದು ಜಾಸ್ತಿ ಖಾರ ಇಲ್ಲ. ದೊಡ್ಡ ದೊಡ್ಡ ಮೆಣಸಿನ್ಕಾಯಿ ಉದ್ದುದ್ದ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿರ್ತಾರೆ, ಬಟ್ ಅದು ಜ್ಯೂಸಸ್ ಬಿಟ್ಕೊಂಡಿರುತ್ತೆ. ಬಟ್ ತುಂಬಾ ಖಾರ ಏನು ಇರೋದಿಲ್ಲ, ತುಂಬ ಚಿಕ್ಕ ಚಿಕ್ಕದಾಗೆ ಫುಲ್ಲು ಪೇಸ್ಟ್ ಥರ ಮಾಡ್ಕೊಂಡಾಗ ಅದು ಖಾರ ಇರುತ್ತೆ. ಸೊ ಅದು ಮಸಾಲೆ ಚಿತ್ರಾನ್ನ ಮಾಡ್ತಾರಲ್ಲ, ಅದರಲ್ಲಿ ಸ್ವಲ್ಪ ಸ್ಪೈಸ್ ಆಗಿರುತ್ತೆ. ಇದು ಅಷ್ಟೊಂದು ಖಾರ ಇರೋದಿಲ್ಲ, ಇದನ್ನು ಯಾರು ಬೇಕಾದ್ರೂ ತಿನ್ಬೋದು. ಯಾವ ಏಜ್ ಬೇಕಾದ್ರು, ಇದು ವಯಸ್ಸಾದವರು ಎಲ್ಲರೂ ಆರಾಮಾಗಿ ತಿನ್ಬೋದು. ಲೈಟಾಗಿರುತ್ತೆ, ಇದು ಕೂಡ ಅದು ಲೈಟಾಗಿರುತ್ತೆ, ಜಾಸ್ತಿ ಸ್ಟ್ರಾಂಗಾಗಿ ಇರೋದಿಲ್ಲ. ಪಕ್ಕದಲ್ಲಿ ಚಟ್ನಿ ಇದೆಯಲ್ಲ, ಚಟ್ನಿ ಜೊತೆ ತಿಂದಾಗ ಅದೇನು ಬೇಕು ಕಿಕ್ಕು ಖಾರ ಅವೆಲ್ಲನೂ ಆ್ಯಡ್ ಆಗುತ್ತೆ. ಸೊ ಇದು ಮುಗಿಸ್ಬಿಟ್ಟು, ಹಾಂ ಕರೆಕ್ಟ್, ಇದು ಆಫ್ ತೊಗೊಂಡಿರೋದು ನಾವು, ಮುಗಿಸ್ಬಿಟ್ಟು ನೆಕ್ಸ್ಟ್ ಡಿಶ್ಗೆ ಜಂಪ್ ಆಗುವ. ಸೊ ಮೇನು ಇಲ್ಲಿಗೆ ಬರೋ ಕಾರಣ ಯಾಕಂದರೆ ಪುಳಿಯೋಗರೆ ತಿನ್ನೋಕ್ಕೆ. ಸೊ ನಮ್ಮ ಹತ್ರ ಇದೆ ಮೇಲ್ಕೋಟೆ ಪುಳಿಯೋಗರೆ, ಕ್ವಾಂಟಿಟಿ ನೋಡಿ ಇಷ್ಟು ಬರುತ್ತೆ, ಅದಕ್ಕೂ ಕೂಡ ಚಟ್ನಿ ಕೊಟ್ಟಿರ್ತಾರೆ. ಸೊ ಇದು ಹಾಫ್ ಪ್ಲೇಟ್ ಟೇಸ್ಟ್ ಮಾಡುವ. ಹಾ 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 ಹಾ, ಇದನ್ನು ಮಾತ್ರ ಫುಲ್ಲು ಸ್ಟ್ರಾಂಗಾಗಿ ಕಳಿಸ್ಬಿಟ್ಟಿದ್ದಾರೆ. ಸೊ ನೋಡಿದ್ರೇ ಗೊತ್ತಾಗ್ತಾ ಇದೆ, ಇದು ಅವಲೆ ತಿಂದಿದ್ದ ಚಿತ್ರಾನ್ನ ಫುಲ್ಲು ಉದುರುದ್ರಾಗಿತ್ತು. ಇದು ಉದುರದಾಗಿ ಬಂದಿಲ್ಲ, ಯಾಕೇಳಿ, ಇದು ಜಾಸ್ತಿ ಗೊಜ್ಜಿ ಹಾಕಿ ಕಳಿಸಿರೋದ್ರಿಂದ ಉದುರುದ್ರಾಗಿದೆ. ಬಟ್ ಲೈಟಾಗಿ ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ರೈಸ್ ಒಂದಕ್ಕೊಂದಕ್ಕೊಂದಕ್ಕೊಂದಕ್ಕೆ. ಸೊ ಹಂಗೆ ಇರಬೇಕು ಪುಳಿಯೋಗರೆ ಅಂದರೆ. ಅವಾಗ ಅವ್ರದ್ದು ಫಸ್ಟ್ ಬ್ರ್ಯಾಂಚು, ಅಲ್ಲಿ ತಿಂದಾಗೂ ಅದೇ ಹೇಳಿದ್ದು, ಇಲ್ಲಿ ತಿನ್ಬೇಕಾದ್ರು ಅದೇ ಹೇಳಿದ್ದು. ಸೇಮ್ ದೇವಸ್ಥಾನದಲ್ಲಿ ಕೂಡ ಪ್ರಸಾದ ಇದ್ದಂಗೆ ಇರುತ್ತೆ. ಸಿ ಅಂಶ ಎಷ್ಟು ಬೇಕೋ ಪರ್ಫೆಕ್ಟಾಗಿ ಅಷ್ಟಿದೆ, ಜಾಸ್ತಿ ಸಿಹಿ ಹುಡಿಯಲ್ಲ, ಖಾರ ಪರ್ಫೆಕ್ಟು, ಆ ಲೈಟಾಗೆ ಆ ಟ್ಯಾಂಗಿ ಫ್ಲೇವರ್ ಹುಣಸೆಹಣ್ಣು ಅದ್ಭುತ, ಇದನ್ನು ತಿಂತಾನೇ ಇರೋಣ ಅನಿಸುತ್ತೆ. ಆಮೇಲೆ ಇದು ಆ ಒಗ್ಗರಣೆ ಹಾಕಿರೋದು ಸಾಸಿವೆ ಸಿಡಿಯುತ್ತೆ ಬಾಯಲ್ಲಿ, ಆಮೇಲೆ ಎಳ್ಳು ಎಲ್ಲ ಎಳ್ಳೆಲ್ಲ ಯೂಸ್ ಮಾಡಿರ್ತಾರೆ, ಅವೆಲ್ಲ ಮಿಕ್ಸಾಗಿ ಸಿಗೋ ಫ್ಲೇವರೇ ಅದ್ಭುತ. ಪಕ್ಕ ಎಳ್ಳ ಒಂದು ದೇವಸ್ಥಾನದ ಪ್ರಸಾದ ತಿಂದಂಗೆ ನಿಮಗೆ ಫೀಲ್ ಆಗೋದು. ಹ್ಞೂ, ಪಕ್ಕದಲ್ಲಿ ಕೊಟ್ಟಿರೋ ಚಟ್ನಿ ಅವಶ್ಯಕತೆಯೇ ಇಲ್ಲ. ಬಟ್ಟು ನಿಮ್ಗೇನೋ ಸ್ವಲ್ಪ ಖಾರ ಬೇಕು, ಅವಲೆ ಹೇಳಿದ್ನಲ್ಲ ಕಿಕ್ ಬೇಕು ಅಂದರೆ ಮಿಕ್ಸ್ ಮಾಡಿಕೊಂಡು ತಿನ್ನೋದು. ಈ ಕರ್ಬೇವಿನ ಸೊಪ್ಪುಗಳನ್ನು ಮಿಸ್ಸೇ ಮಾಡಬಾರ್ದು, ಅದು ಕೂಡ ಪುಳಿಯೋಗರೆಲ್ಲ ಮಿಸ್ಸೇ ಮಾಡಬಾರ್ದು. ಕರ್ಬೇವಿನ ಸೊಪ್ಪನ್ನು ಎತ್ಕೊಂಡು ತಿನ್ನಬೇಕು. ಬೇರೆ ಡಿಶ್ಗಳೆಲ್ಲ ಏನು ಮಾಡ್ಬಿಡ್ತೀವಿ, ಕರ್ಬೇವಿನ ಸೊಪ್ಪು ಸೈಡಿಗೆ ಹಾಕ್ಬಿಡ್ತೀವಿ, ಬಟ್ ಇದು ಅದರಲ್ಲೇ ಕಿಕ್ಕು. ಚಟ್ನಿ ಜೊತೆಗೂ ಚೆನ್ನಾಗಿದೆ, ಅದೇ ಅವಾಗಲೇ ಖಾರ ಇದೆಲ್ಲ ಆ್ಯಡ್ ಆಗುತ್ತೆ. ಬಟ್ ಏನಾಗುತ್ತೆ ಅಂದರೆ ಪುಳಿಯೋಗರೆ ಫೀಲ್ ಮಾಡೋಕ್ಕಾಗಲ್ಲ ಅದು ಟೇಸ್ಟ್ನ. ಸೊ ಅದಕ್ಕೋಸ್ಕರ ಏನು ಮಾಡಿ, ಫುಲ್ ಪ್ಲೇಟ್ ತಿಂತೀರಾ ಅಂದರೆ ತಿನ್ಬಿಟ್ಟು ಅರ್ಧ ಹೊಟ್ಟೆ ತುಂಬಾಯಿತು ಅಂದಾಗ ಅವಾಗ ಅದು ನೀಟಾಗಿ ಸ್ಮೂತಾಗಿ ಜಾರಬೇಕಲ್ಲ, ಅವಾಗ ಚಟ್ನಿ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಸೆವಿ ಆದಮೇಲೆ. ಬಟ್ ತಿನ್ನಬೇಕು ಅಂತ ಆಸೆ ಇರುತ್ತೆ, ತಿನ್ನೋಕೆ ಕಷ್ಟ ಆಗ್ತಿರುತ್ತಲ್ಲ ಹೊಟ್ಟೆ ತುಂಬ ಇರುತ್ತಲ್ಲ, ಅವಾಗ ಅದನ್ನು ಆ ಥರ ಯೂಸ್ ಮಾಡ್ಕೊಬೇಕು. ಬಟ್ ಇದು ಹಾಗೆ ತಿನ್ನೋದಕ್ಕೆ ಬಂಗಾರದಂಗಿದೆ, ಮಸ್ಟ್ ಟ್ರೈ ಡಿಶ್ಶು ಇಲ್ಲಿ ಬಂದಾಗ. ಬೇರೆ ಏನು ತಿಂತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಇದನ್ನು ಮಾತ್ರ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಅದ್ಭುತವಾಗಿರುತ್ತೆ. ಪುಳಿಯೋಗರೆ ಮಾತ್ರ ಹಿಂಗೆ ಕಲಿಸ್ಬೇಕು, ಇದನ್ನೇನಾದರೂ ಲೈಟಾಗಿ ಕಲಿಸ್ಬಿಟ್ರೆ ಮಜಾ ಇರೋಲ್ಲ, ಹಿಂಗಿರ್ಬೇಕಿದು. ಎಳ್ಳುಗಳು ನೋಡಿ ಎಷ್ಟಿದೆ, ಎಳ್ಳು ಹೇಳಿದ್ನಲ್ಲ ಬೆಜಾನ್ ಹಾಕಿರ್ತಾರೆ. ಸೂಪರ್, ನೆಕ್ಸ್ಟ್ ಡಿಶ್. ಬಿಸಿ ಬಿಸಿಯಾದ ಸಿಹಿ ಪೊಂಗಲ್ ರೆಡಿ ಆಯಿತು. ರೆಡಿ ಆಗಿದ ತಕ್ಷಣ ಪ್ಲೇಟ್ಗೆ ಹಾಕ್ಕೊಂಡು ತಗೊಂಡು ಬಂದುಬಿಟ್ಟೆ, ಟೇಸ್ಟ್ ಮಾಡಿಬಿಡುವ, ನಾಲ್ಗೆ ಸುಟ್ಟೋಗುತ್ತೆ. ಸೊ ನಿಧಾನಕ್ಕೆ ಸೇಡಿಂದ ತಿನ್ನಬೇಕು ಬಿಸಿ ಇದ್ದಾಗ, ಸ್ವಲ್ಪ ಸ್ವಲ್ಪನೇ ಕೊಬ್ಬರಿ ಪಚ್ಕರ್ಪುರ ಹಾಕ್ತಾರ. ಇದು ಕೂಡ ಸೇಮು ಪ್ರಸಾದ ತಿನ್ನೋ ಥರನೇ ಫೀಲ್ ಆಗ್ತಿದೆ, ಲೈಟಾಗಿ ಬಳಸಿರ್ಬೋದೇನೋ ಅನಿಸುತ್ತೆ. ಪಚ್ಚಕರ್ಪುರ ಅದ್ಭುತ, ಸಿಹಿ ಜಾಸ್ತಿ ಸಿಹಿ ಸ್ವೀಟ್ ಇಲ್ಲ. ಸೊ ಪರ್ಫೆಕ್ಟ್ ಸ್ವೀಟ್, ನಮ್ಮಂಥ ಖಾರ ಪ್ರಿಯರಿಗೆ ಇಷ್ಟ ಆಗುವಂಥ ಸಿಹಿ ಪದಾರ್ಥ ಇದು. ಮಿತವಾದ ಸಿಹಿ,
ಆರಾಮಾಗಿ ಒಂದು ಪ್ಲೇಟ್ ಫುಲ್ ಪ್ಲೇಟ್ ತಿನ್ಬೋದು, ಹಾಫ್ ಪ್ಲೇಟ್ ಏನು ಅವಶ್ಯಕತೆ ಇಲ್ಲ, ಹಾಫ್ ಪ್ಲೇಟಿಂದ ಜಾಸ್ತಿನೇ ತಿನ್ಬೋದು. ಮಕ್ಕ ಕೊಡಿರ ಕೊಬ್ಬರಿ ತುರಿ ತುಂಬಾ ಇಂಪಾರ್ಟೆಂಟ್, ಜಾಸ್ತಿನೇ ಹಾಕಿದ್ದಾರೆ ಅದು ಪ್ರತಿ ಬೈಟಲ್ಲೂ ಪ್ರತಿ ಏಜ್ ಮಗ್ ಸಿಗುತ್ತೆ. ಬಿಸಿ ಅದ್ಭುತ. ಸೊ ಬೆಳಿಗ್ಗೆ ಬಂದಾಗ ಅಕಸ್ಮಾತ್ ನೀವೇನೋ ಇಲ್ಲಿ ಪಾರ್ಕಲ್ಲಿ ವಾಕಿಂಗ್ ಏನೋ ಬಂದಿರ್ತೀರಾ, ಇಲ್ಲಾಂದರೆ ಇಲ್ಲಿ ನಂದಿನಿ ಬೂತಲ್ಲಿ ಹಾಲು ತೊಗೊಳಕ್ಕೆ ಏನೋ ಬಂದಿರ್ತೀರಾ ಅಂದರೆ ಲೈಟಾಗಿ ಏನೋ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಬೇಕು, ಪಟಪಟ ಅಂದರೆ ಆರಾಮಾಗಿ ಒಂದು ಬಂದ್ಬಿಡಿ ಇಲ್ಲಿ. ಸೊ ನಾವು ಫಸ್ಟ್ ವೀಡಿಯೋ ಮಾಡಿದಾಗ ಮೇಯ್ನ್ ಅವ್ರದ್ದು ಹಿಂಗೆ ಡಿಶಸ್ ಮಾತ್ರ ಟ್ರೈ ಮಾಡಿದ್ವಿ, ಇದು ಪೊಂಗಲ್ಲು ಮತ್ತು ಪುಳಿಯೋಗರೆ ಅದೆಲ್ಲಾನು. ಇಡ್ಲಿ ಎಲ್ಲ ಸಿಗುತ್ತೆ ಇಲ್ಲಿ, ಇಡ್ಲಿ ಸಿಗುತ್ತೆ, ಶಾವಿಗೆ ಸಿಗುತ್ತೆ, ದೋಸೆ ಸಿಗುತ್ತೆ, ರೈಸ್ ಬಾತ್ಗಳು ಸಿಗುತ್ತೆ, ಖಾರ ಬಾತು, ಕೇಸರಿ ಬಾತು ಎಲ್ಲ ಸಿಗುತ್ತೆ. ಸೊ ನಿಮ್ಗೆ ಏನು ಬೇಕೋ ನಿಮಗೆ ನಿಮ್ಗೆ ಇಷ್ಟವಾದ ಡಿಶ್ನ ನೀವು ಟ್ರೈ ಮಾಡ್ಬೋದು. ಬಟ್ ಏನು ತಿಂತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಆ ಮೇಲ್ಕೋಟೆ ಪುಳಿಯೋಗರೆ ಏನಿದೆ ಅದನ್ನು ಮಾತ್ರ ಮಿಸ್ ಮಾಡಿದ್ರೆ ಟ್ರೈ ಮಾಡಲೇಬೇಕು, ಮಸ್ಟ್ ಟ್ರೈ ಡಿಶ್ ಅದು. ಸೊ ಅದಕ್ಕೋಸ್ಕರ ಅದರಿಂದನೇ ಅವರು ಫೇಮಸ್ ಆಗಿದ್ದು. ಸೊ ಅದನ್ನೇ ನಾನು ರೆಕಮೆಂಡ್ ಮಾಡೋದು, ಜಾಸ್ತಿ ಟ್ರೈ ಮಾಡಿ ಅಂತ. ಅದಾದಮೇಲೆ ಪೊಂಗಲ್ ಸೂಪರ್, ಖಾರ ಪೊಂಗಲ್ ಕೂಡ ಸಿಗುತ್ತೆ. ಸೊ ಇದು ಅದ್ಭುತವಾಗಿರುತ್ತೆ ತಿನ್ನೋದಕ್ಕೆ ಕಾಂಬಿನೇಷನ್ನು. ಸೊ ಎರಡೂ ಏನಕ್ಕೆ ಅದ್ಭುತವಾಗಿರುತ್ತೆ ಅಂದರೆ ಎರಡೂ ಸೇಮ್ ಪ್ರಸಾದ ಇದ್ದಂಗೆ ಇರುತ್ತೆ, ಅದಕ್ಕೋಸ್ಕರ. ಸೊ ನೀವು ಇದು ಯಾವುದೋ ದೇವಸ್ಥಾನದಲ್ಲಿ ತಿಂದಿದ್ದೀನಿ ಆ ಥರ ಟೇಸ್ಟ್ ಇದೆ, ಈ ದೇವಸ್ಥಾನದಲ್ಲಿ ಎಲ್ಲೋ ತಿಂದಿದೆ ಅಲ್ಲಿ ಟೇಸ್ಟ್ ಇದೆ ಅನ್ನೋ ಥರ ನೀವು ಅದನ್ನು ಏನು ಮಾಡ್ಕೊಬೋದು. ಸೊ ಅದನ್ನು ಏನಂತಾರೆ ಕಂಪೇರ್, ಸೊ ಅದನ್ನು ಕಂಪೇರ್ ಮಾಡ್ಬೋದು ನೀವು. ಸೊ ಅದಕ್ಕೋಸ್ಕರ ಇವೆರಡು ಮಸ್ಟ್ ಟ್ರೈ. ಅದಾದಮೇಲೆ ಚಿತ್ರಾನ್ನ ಪ್ರಿಯರು ಚಿತ್ರಾನ್ನ ತಿನ್ಬೋದು, ಲೈಟಾಗಿರುತ್ತೆ. ಇಡ್ಲಿ ಸಾಫ್ಟೆಸ್ಟ್ ಇಡ್ಲಿ ಚಟ್ನಿ ಜೊತೆಗೆ ಅಲ್ಟಿ ಕಾಂಬಿನೇಷನ್ನು, ಇಲ್ಲ ವಯಸ್ಸಾಗಿರೋರು ತಿಂತೀರಾ ಅಂದರೆ ಖಾರ ತಿನ್ನಲ್ಲ ಅನ್ನೋರು ಸಾರು ಜೊತೆಗೆ ಮಿದ್ಕೊಂಡು ಮಿದ್ಕೊಂಡು ತಿನ್ಬೇಕು ಸಾರು ಜೊತೆಗೆ. ಸೊ ಅನ್ನ ಸಾರು ತಿನ್ನೋ ಥರ ಆಗ್ಬಿಡುತ್ತೆ, ಮನೇಲಿ ಇಡ್ಲಿನ ಸಾರು ಜೊತೆ ಮಿದ್ಕೊಂಡು ತಿಂತೀವಲ್ಲ ಆ ಥರ ತಿನ್ಬೇಕಿಲ್ಲಿ. ಸೊ ಈ ಜಾಗ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು. ಸೊ ಅಲ್ಲಿ ಒಂದು ಒಳ್ಳೆ ಏರಿಯಾದಲ್ಲಿದೆ, ಅಫೋರ್ಡಬಲ್ ಪ್ರೈಸಲ್ಲಿದೆ. ಹಾಫ್ ಪ್ಲೇಟು ಸಿಗುತ್ತೆ, ಫುಲ್ ಪ್ಲೇಟು ಸಿಗುತ್ತೆ, ಮಿಕ್ಸು ಸಿಗುತ್ತೆ, ಅಂದರೆ ಎರಡು ರೈಸ್ನ ಮಿಕ್ಸ್ ಮಾಡಿ ಆ ಥರನೂ ಕೊಡ್ತಾರೆ ಆಮೇಲೆ. ಸೊ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡ್ಬಿಟ್ಟು ತುಂಬ ಶೇರ್ ಮಾಡಿ, ಅವ್ರಿಗೆ ಇನ್ಫಾರ್ಮೇಷನ್ ಎಲ್ಲರೂ ಗೊತ್ತಾಗಲಿ. ಸೊ ಸುತ್ತಮುತ್ತ ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.